ಕರ್ನಾಟಕ ಟಿವಿಗೆ ಸ್ವಾಗತ. ಸರಸ್ವತಿ ಅಂದ್ರೆ ವಿದ್ಯಾದೇವಿಯನ್ನ ಆರಾಧಿಸಿದ್ರೆ ಜೀವನದಲ್ಲಿ ಯಶಸ್ಸು ಗಳಿಸಬಹುದು ಅನ್ನೋದು ಹಿಂದೂಗಳ ನಂಬಿಕೆ. ಹಾಗಾಗಿ ನವರಾತ್ರಿಯಲ್ಲಿ ಒಂದು ದಿನ ಸರಸ್ವತಿ ಪೂಜೆಯನ್ನ ಮಾಡಲಾಗುತ್ತೆ. ಇಂಥ ಸರಸ್ವತಿ ದೇವಿ ಒಲಿಯಬೇಕಂದ್ರೆ ನಾವು ಯಾವ ಸಮಯದಲ್ಲಿ ಆಕೆಯ ಸ್ಮರಣೆ ಮಾಡಬೇಕು, ಮಕ್ಕಳಿಗೆ ಯಾವ ಸಮಯದಲ್ಲಿ ಪಾಠ ಮಾಡಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಈಗಾಗಲೇ ನಿಮಗೆ ಅಸ್ತುದೇವತೆಗಳ ಬಗ್ಗೆ ಹೇಳಿದ್ದೇವೆ. ಸಂಜೆ ವೇಳೆಗೆ ಅಸ್ತುದೇವತೆಗಳು ಸಂಚರಿಸುತ್ತಿರುತ್ತಾರೆ. ಹಾಗಾಗಿ ಆ ವೇಳೆ ಬರೀ ಧ್ಯಾನ ಮಾಡುವುದು, ಪ್ರಾರ್ಥನೆ ಮಾಡುವುದು, ದೇವರ ಹಾಡು ಹೇಳುವುದು, ಶುಭ ಶುಭ ಮಾತನಾಡುವುದಷ್ಟೇ ಮಾಡಬೇಕು. ಕೆಟ್ಟ ಪದಗಳ ಬಳಕೆ ಮಾಡುವುದು, ಜಗಳವಾಡುವುದು, ಕಣ್ಣೀರು ಹಾಕುವುದೆಲ್ಲ ಮಾಡಬಾರದು. ಹಾಗೆ ಮಾಡಿದರೆ ಅಸ್ತು ದೇವತೆಗಳು ಅಸ್ತು ಅಸ್ತು ಎನ್ನುತ್ತಾರೆ, ನಂತರ ನುಡಿದಿದ್ದೆ ನಡೆಯುತ್ತದೆ ಅಂತ ಹೇಳಿದೆವು. ಅದೇ ರೀತಿ ಮುಸ್ಸಂಜೆ ಹೊತ್ತಿನಲ್ಲಿ ಸರಸ್ವತಿ ದೇವಿ, ಲಕ್ಷ್ಮೀ ದೇವಿಯರು ಕೂಡ ಸಂಚರಿಸುತ್ತಾರೆ ಅಂತ ಹೇಳಲಾಗುತ್ತೆ. ಲಕ್ಷ್ಮೀ ದೇವಿಯ ಬರುವಿಕೆಗಾಗಿಯೇ ಹಿಂದೂಗಳು ಮನೆಯಲ್ಲಿ ಸಂಧ್ಯಾದೀಪವನ್ನು ಹಚ್ಚುತ್ತಾರೆ. ಅದೇ ರೀತಿ ಸರಸ್ವತಿಯ ಆಗಮನ ಕೂಡ ಅದೇ ಹೊತ್ತಿಗೆ ಆಗುತ್ತದೆ. ಹಾಗಾಗಿ ಸಂಜೆ ದೀಪ ಹಚ್ಚಿದ ಬಳಿಕ ಕೈಕಾಲು ತೊಳೆದು ದೇವರಿಗೆ ಕೈ ಮುಗಿದು ಸರಸ್ವತಿ ಶ್ಲೋಕ ಹೇಳಿ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಲು ಶುರು ಮಾಡುತ್ತಾರೆ. ದೊಡ್ಡವರು ಅಷ್ಟೇ ಮುಸ್ಸಂಜೆ ವೇಳೆಗೆ ಸರಸ್ವತಿಯ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳಬೇಕು. ಪಠ್ಯ ಪುಸ್ತಕದ ಕೆಲಸವಿದ್ದರೆ ಆ ಸಮಯದಲ್ಲಿ ಮಾಡಬೇಕು. ಯಾಕಂದರೆ ಮುಸ್ಸಂಜೆ ಹೊತ್ತಿನಲ್ಲೇ ವಾಗ್ದೇವಿ ನಮ್ಮೆಲ್ಲ ಮನೋಕಾಮನೆಗಳನ್ನು ಪೂರೈಸುವಳು. ಕೆಲಸ ಸಿಗದೆ ಒದ್ದಾಡುತ್ತಿರುವವರು, ಸರಿಯಾಗಿ ವಿದ್ಯೆ ಕಲಿಯಲು ಸಾಧ್ಯವಾಗದಿದ್ದವರು, ಕಠಿಣ ಶಬ್ದವನ್ನು ಸರಿಯಾಗಿ ಉಚ್ಚಾರ ಮಾಡಲು ಬರದವರು ಮುಸ್ಸಂಜೆ ವೇಳೆ ದೇವರಿಗೆ ದೀಪ ಹಚ್ಚಿ ಸರಸ್ವತಿಗೆ ಕೈ ಮುಗಿದು ನಿಮ್ಮ ಪ್ರಯತ್ನವನ್ನು ಮಾಡಿ, ಖಂಡಿತ ಜೀವನದಲ್ಲಿ ಸಫಲರಾಗುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.